नमस्कार वीक्षकरे, इवत्तु संडे, इवत्तु संडे वीडियो माड्ता इदीनि। स्पेशल वीडियो यावुदु इदु वीडियो अंद्रे नन्न कोली बेळगे नीवु नन्न वाट्सप स्टेटस अल्लि नोडिदिरा, रायबाग अतणियिंद बंदिद्दारे अंत नानु हेळिदे। याके बंदिद्दारे अंद्रे नंदोंदु केस फैलिंग इत्तु। आ केस फैलिंग नानु तगोळ्ळोदक्के कारण एनंद्रे आ क्लैंटु नन्न रायबाग अंद्रे बेळगाम डिस्ट्रिक्ट अल्लिंद इल्ली तनक ಹುಡುಕೊಂಡು ಬಂದು ಮತ್ತೆ ನಾನು ಡಾಕ್ಯುಮೆಂಟ್ ಕೊಡೋಕ್ಕೂ ಬರ್ತೀನಿ ಅಂತ ಹೇಳಿದ್ರು. ಆದರೆ ಅವ್ರಿಗೆ ಮಗು ಬೇರೆ ಇತ್ತು, ತಂದೆ ತಾಯಿ ಏಜ್ ಆಗಿತ್ತು, ಅದಕ್ಕೆ ನೀವು ಬರಬೇಡಿ, ನನ್ನ ಕೊಲೀಗಿದಾರಲ್ಲಿ ಅಂತ ಹೇಳಿ ಅವ್ರಿಗೆ ಹೇಳಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ. ಅವರು ಕೊಟ್ಟು ಕಳಿಸಿದ್ರು. ಸಂಡೇ ಆಗಿರೋದ್ರಿಂದ ನನಗೂ ಕೋರ್ಟ್ ಇಲ್ಲದೆ ಇರೋದ್ರಿಂದ ನನಗೆ ಈಸಿ ಆಗುತ್ತೆ ಇದನ್ನೆಲ್ಲ ರೆಡಿ ಮಾಡಿಕೊಡೋಕ್ಕೆ ಅಂತ ನನ್ನ ಕೊಲೀಗ್ನ ಕರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಕೊಡೋಣ ಅಂತ ಈ ಕೇಸಿಗೆ ಸಂಬಂಧಪಟ್ಟಂತೆ. ಸೊ ರೆಡಿ ಮಾಡೋದಕ್ಕೋಸ್ಕರ ನನಗೆ ಅವ್ರನ್ನ ಕರೆಸ್ಕೊಂಡು ರೆಡಿ ಮಾಡಿಕೊಡೋಕ್ಕೆ ಕರೆಸ್ಕೊಂಡಿರೋವಂಥದ್ದು, ಮತ್ತು ಅವ್ರಿಗೂ ಅಷ್ಟೇ ರೆಡಿ ಮಾಡಿಸ್ಕೊಂಡು ಹೋಗೋದ್ರ ಜೊತೆಗೆ ನನ್ನನ್ನು ಮೀಟ್ ಮಾಡುವಂಥದ್ದು ಎರಡೂ ಇದ್ದಿದ್ದರಿಂದ ಇವತ್ತು ಈ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸಿ ಕ್ಲೈಂಟ್ಸು ಹೇಗೆ ಇಂಟ್ರೆಸ್ಟ್ ಆಗಿರ್ತಾರೆ, ಕ್ಲೈಂಟು ಹೇಗೆ ಅಲರ್ಟ್ ಆಗಿರ್ತಾರೆ, ಎಷ್ಟು ದೂರ ಇದ್ದರೂ ಸರಿ ಬರ್ತಾರೆ. ನೀವುಗಳು ಕೆಲವರು ವಿಡಿಯೋ ಫೋನಲ್ಲೇ ಮಾತಾಡಿಕೊಂಡು ಅದು ಇದು ಕೇಳ್ತೀರ. ಇದೇ ಕ್ಲೈಂಟು 600-700 ಕಿಲೋಮೀಟ್ರಿಂದ ಬಂದು ಮೀಟ್ ಮಾಡಿ ಮತ್ತೆ ಡಾಕ್ಯುಮೆಂಟ್ಸ್ಗೂ ಬರ್ತೀನಿ ಅಂತ ಹೇಳಿದ್ರು. ಸೊ ಅದರದ್ದು ಆರ್ಡರ್ ಕಾಪಿನೂ ನಿಮಗೆ ತೋರಿಸ್ತೀನಿ ನೋಡಿ. ಆರ್ಡರ್ ಶೀಟ್ ಕಾಣಿಸ್ತಾ ಇದೆಯಾ? ಕ್ರಿಮಿನಲ್ ಮಿಸ್ಸೆಲೇನಿಯಸ್ 340 of 2023 ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಕೋರ್ಟ್ ಆಫ್ ರಾಯ್ಬಾಗ ನೋಡಿದ್ರ, ಬೆಳಗಾಂ ಡಿಸ್ಟ್ರಿಕ್ಟ್ ರಾಯ್ಬಾಗ ಅನ್ನೋಂಥ ಊರಲ್ಲಿ ಕರ್ನಾಟಕದಲ್ಲೇ ಆಗಿರುವಂಥ ಈ ಕೇಸು. ಸೊ ಕ್ಲೈಂಟ್ಸು ಪರ್ಸನಲ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಬಂದಿರೋದ್ರಿಂದ ಈ ಕೇಸ್ನ ನಾನು ಮಾಡ್ತಾ ಇರುವಂಥದ್ದು ಅಲ್ಲ. ನನ್ನ ಸ್ಟೇಟಸಲ್ಲಿ ಕೊಲೀಗ್ ಬಂದಿದ್ರು ಅಂತ ಅವರು ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೆ, ಯಾವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಇಲ್ಲಿಗೆ ಬಂದಿದ್ದ ಇವತ್ತಿನ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ನಿಮ್ಮ ಯಾವುದೇ ಬೆಳಗಾಂ ಅಥಣಿ ಆ ಭಾಗದಲ್ಲಿರೋ ಯಾವುದೇ ಕ್ಲೈಂಟ್ಸ್ ಆದರೂ ನೀವು ಅವರನ್ನು ಅಪ್ರೋಚ್ ಮಾಡ್ಬೋದು, ನನ್ನನ್ನು ಅಪ್ರೋಚ್ ಮಾಡ್ಬೋದು. ಸೊ ಇವಾಗ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಅವ್ರನ್ನ ತೋರಿಸಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಲೋ, ವೆಲ್ಕಮ್ ಬಸವರಾಜ್. ಥ್ಯಾಂಕ್ ಯು ಸರ್. ಹಾಂ ಹೇಳಿ, ನಿಮ್ಮ ಹೆಸರು, ನೀವು ಯಾವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನಿಮ್ಮ ಡೀಟೇಲ್ಸ್ನ ಹೇಳಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂಬಿ ಅಂತ. ನಾನು 2022 February 25 ಕರ್ನಾಟಕ ವಕೀಲರ ಪರಿಷತ್ತಿನಿಂದ ಸನ್ನತ್ತನ್ನು ಸ್ವೀಕರಿಸಿ ಪ್ರಾಕ್ಟೀಸ್ ಮಾಡುತ್ತಿರುವಾಗ, ಅತ್ತನೆಯಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಒಂದು ದಿನ ಅಚಾನಕವಾಗಿ ನಮ್ಮ ಸೀನಿಯರು ಅತ್ತನಿ ಕೋರ್ಟಿಗೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಅಚಾನಕವಾಗಿ ಭೇಟಿ ಆಯಿತು. ಅದೇ ರೀತಿ ಆ ಭೇಟಿ ಇನ್ನೂವರೆಗೂ ಅಂದರೆ 2023 ಈ ನವಂಬರ್ ತಿಂಗಳವರೆಗೂ ಒಂದು ಒಳ್ಳೆಯ ಗುರು ಶಿಷ್ಯರಂತ ಅಂತರಂತೆ ನಾವು ಇಬ್ಬರೂ ಬದುಕ್ತಾ ಇದ್ದೀವಿ. ಆದ್ದರಿಂದ ಬೆಳಗಾಂ ಆಗಲಿ, ಗೋಕಾಕ್ ಆಗಲಿ, ಚುಕ್ಕೋಡಿ ಆಗಲಿ, ರಾಯಬಾಗ ಆಗಲಿ, ಆ ಕಡೆ ಭಾಗದ ಉತ್ತರ ಕರ್ನಾಟಕದ ಆ ಕಡೆ ಎಲ್ಲ ಭಾಗಗಳ ಕೇಸ್ಗಳನ್ನು ನನಗೆ ಅವ್ರ ವತಿಯಿಂದ ಬರುವಂತಹ ಕೇಸ್ಗಳನ್ನು ನನಗೆ ಹ್ಯಾಂಡಲ್ ಮಾಡಿಕೊಡ್ತಿದ್ದಾರೆ. ಆದ್ದರಿಂದ ಅವರೊಂದು ಅವರಲ್ಲಿರುವಂತಹ ನಾಲೆಜನ್ನು ನಾನು ಪಡೆದುಕೊಂಡು ನಾನು ಒಂದು ಮಟ್ಟಿಗೆ ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿದ್ದೀನಿ. ಇವತ್ತು ಸರ್ ಮೀಟ್ ಮಾಡಬೇಕಂದ್ರೆ ಒಂದು ಅದ್ಭುತವಾದ ದಿನ ಅಂತೇ ಹೇಳ್ಬೋದು. ಅವರಂತಹ ನಾಲೆಜು ಮತ್ತು ಅವರು ಪಡುವ ಪರಿಶ್ರಮ ಮತ್ತು ಕ್ಲೈಂಟಿಗೆ ಅವರು ಮಾಡುವಂತಹ ಸಪೋರ್ಟು ಹಾಗೂ ನಮ್ಮಂತಹ ಜೂನಿಯರ್ಗಳಿಗೆ ಮಾಡುವಂತಹ ಅವರು ಸಪೋರ್ಟು ಮತ್ತು ಯಾರು ಸೀನಿಯರ್ ಮಾಡಲಿಕ್ಕೆಲ್ಲ ಅಂತ ನಾ ಒಂದು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನನಗಂತರೂ ತುಂಬ ಖುಷಿಯಾಗಿದೆ, ಸರ್ ಮೀಟ್ ಆಗಿದ್ದು ಆಯಿತು. ಒಂದು ವರ್ಷದವರೆಗೆ ಅವ್ರು ಮೀಟ್ ಆಗಿರಲಿಲ್ಲ, ಬರೀ ಫೋನಲ್ಲೇ ಆಗ್ತಿತ್ತಲ್ಲ. ಆದ್ದರಿಂದ ನಾನು ಇವತ್ತು ಫ್ರೀ ಆಗಿರೋದ್ರಿಂದ ಮತ್ತು ರಾಯಬಾಗದೊಂದು ಕೇಸಿನ ಉದ್ದೇಶದಿಂದ ಅವ್ರ ಕಡೆ ಬರುವಂತಹ ಸಂದರ್ಭ ಒದಗಿ ಬಂತು. ಆದ್ದರಿಂದ ಇದರಿಂದ ಒಂದು ತುಂಬವಾದಂತಹ ಖುಷಿ ಅವರ ಮುಖದಲ್ಲಿ ನಾನು ಕಾಣ್ತಿದ್ದೀನಿ. ನನಗೂ ತುಂಬ ಖುಷಿಯಾಗಿದೆ.
ಆದ್ದರಿಂದ ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆಗಳಾಗಲಿ ಇಡೀ ಕರ್ನಾಟಕದಲ್ಲಿ ಕೂಡ ಇವತ್ತು ಅವರು ಕೇಸುಗಳನ್ನು ತೆಗೆದುಕೊಂಡು ಹ್ಯಾಂಡಲ್ ಮಾಡಿ ಮತ್ತು ನ್ಯಾಯವನ್ನು ಒದಗಿಸುವಂತಹ ಕಾರ್ಯವನ್ನು ಈ ಒಂದು ಯೂಟ್ಯೂಬ್ ಕಾರ್ಯದಿಂದಾಗಲಿ ಅಥವಾ ಅವರು ಒಂದು ವೈಯಕ್ತಿಕದಿಂದಾಗಲಿ ಬೆಂಗಳೂರದಲ್ಲಿ ಅವರದೇ ಆದಂತಹ ಒಂದು ಹೆಸರನ್ನು ಗಳಿಸುತ್ತಿದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡುತ್ತೇನೆ ಸರ್. ಥ್ಯಾಂಕ್ ಯು ಬಸವರಾಜ್. ನೀವು ಅಷ್ಟೇ ಪ್ರೊಫೆಷನ್ನ ಸೀರಿಯಸ್ ಆಗಿ ತಗೊಂಡು ಕ್ಲೈಂಟ್ಸ್ಗೆ ಕರೆಕ್ಟಾಗಿ ಜಸ್ಟಿಸ್ ಕೊಟ್ಟು ಯಾರ ಹತ್ರನೂ ಯಾರದೇ ವರ್ಡ್ಸ್ಗೂ ಇನ್ಫ್ಲೂಯೆನ್ಸ್ ಆಗದೆ ಕ್ಲೈಂಟ್ಸ್ಗೆ ಲಾಯಲ್ ಆಗಿದ್ದರೆ ನೀವು ಪ್ರೊಫೆಷನಲ್ಲಿ ಮೇಲೆ ಬರ್ತೀರಾ. ಇವತ್ತು ನೀವು ಬಂದಿದ್ದು ನನಗೂ ಖುಷಿ ಆಯಿತು. ಈ ಒಂದು ಕೇಸಿಂದ ಈ ಪ್ರಕರಣ ಇದನ್ನು ಫೈಲ್ ಮಾಡೋದಕ್ಕೋಸ್ಕರ ನನ್ನ ನೋಡೋಕ್ಕೋಸ್ಕರ ಇದನ್ನು ತೊಗೊಂಡೋಗೋಕ್ಕೋಸ್ಕರ ನನ್ನ ಪರ್ಸನಲ್ ಕೆಲಸ ಮತ್ತು ನಿಮ್ಮ ಕೆಲಸ ಎರಡೂ ಆಯಿತು. ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೂ ಅಷ್ಟೇ ಹ್ಯಾಪಿ ಆಯಿತು. ನೀವು ಪ್ರೊಫೆಷನ್ನ ಸೀರಿಯಸ್ ಆಗಿ ತೊಗೊಂಡು ಪ್ರೊಫೆಷನಲ್ಲಿ ಬೇಗ ಬೇಗ ಮೇಲೆ ಬನ್ನಿ. ನೀವು ಬೆಂಗಳೂರು ಪ್ರಾಕ್ಟೀಸ್ ಕಲ್ಟಿವೇಟ್ ಮಾಡಿಕೊಂಡು ನಮ್ಮ ಹೈಕೋರ್ಟ್ಗಳಿಗೂ ಬನ್ನಿ, ಪ್ರೊಫೆಷನ್ ಮೇಲಕ್ಕೆ ಬೇಗ ಬನ್ನಿ ಅಂತ ಹೇಳ್ತಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕೊಲೀಗ್ ಯಾಕೆ ಬಂದಿದ್ರು, ಹೇಗೆ ಬಂದಿದ್ರು, ಯಾವಾಗ ಬಂದಿದ್ರು ಅಂತ. ಸೊ ನಾನಂತೂ ವೆರಿ ಹ್ಯಾಪಿ. ಸೊ ಈ ಕ್ಲೈಂಟ್ಸ್ ನೀವೆಲ್ಲ ಹೇಳ್ತಾ ಇದ್ರಿ, ನೀವು ಜೆಂಟ್ಸ್ ಪರವಾಗಿ ಮಾತಾಡ್ತೀರಾ, ಪುರುಷರ ಪರವಾಗೇ ಮಾತಾಡ್ತೀರಾ ಎಲ್ಲ ವಿಡಿಯೋದಲ್ಲಿ ಅಂತ. ಆದರೆ ಇದು ಈ ಕೇಸಲ್ಲಿ ನಾನು ಸ್ತ್ರೀಯರ ಪರವಾಗಿ ಅಂದರೆ ಹೆಂಡತಿ ಪರವಾಗಿ ಈ ಕೇಸ್ನ ಹಾಕಿರುವಂಥದ್ದು, ಆ ಕೇಸ್ ನಡೆಸ್ತಾ ಇರೋದು ಹೆಂಡತಿ ಪರವಾಗಿ, ನಿಮಗೆಲ್ಲ ಗೊತ್ತಾಗಿದೆ. ಇವಾಗ ನಾವು ನ್ಯೂಟ್ರಲ್ ಲಾಯರ್ ಅಂತ. ಸೊ ನಾವು ಎಷ್ಟೇ ಪರಿಶ್ರಮ ಪಟ್ಟರು ನಮಗೆ ಒಂದು ಆಪರ್ಚುನಿಟಿ ಆ ಥರ ಚಾನ್ಸ್ ಸಿಗುವಂಥದ್ದು ಕ್ಲೈಂಟ್ಸ್ ಮುಖಾಂತರ. ಅದಕ್ಕೆ ಕ್ಲೈಂಟ್ಸ್ ಆರ್ ಗಾಡ್ ಅಂತ ಹೇಳೋದು. ಇಂಥ ಆಪರ್ಚುನಿಟಿ ಸಿಕ್ಕಿದ್ದು ನಾನು ಅಷ್ಟು ದೂರ ಎಲ್ಲದಕ್ಕೂ ಹೋಗೋಕ್ಕಾಗಲ್ಲ, ಇಂಪಾರ್ಟೆಂಟ್ ಸ್ಟೇಜ್ ಇದ್ದರೆ ಅಷ್ಟೇ ಹೋಗುವಂಥದ್ದು, ಇಲ್ಲದೆ ಹೋದರೆ ಇವರೇ ನನ್ನ ಗೈಡೆನ್ಸಲ್ಲಿ ಮಾಡ್ತಾರೆ. ಸೊ ಇಂಥ ಅವಕಾಶ ಕೊಟ್ಟಿರೋ ಈ ಕ್ಲೈಂಟ್ಸ್ ಸೌಜನ್ಯ ಮತ್ತು ಅವ್ರ ತಂದೆ ಇಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅವರು ವಿಡಿಯೋನ ನೋಡ್ತಾ ಇರ್ತಾರೆ. ಸೊ ನೀವು ಯಾರೇ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದೇ ವಿಡಿಯೋನ ನಾನು ಮುಂದೆ ಇನ್ನೊಂದು ಪ್ಲೇಸಲ್ಲಿ ಕಂಟಿನ್ಯೂ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನೋಡಿ ಕಾಫಿ ಡೇಲಿ ಕಾಫಿ ಹೇಗಿದೆ ಬಸವರಾಜು, ಕಾಫಿ ಕುಡಿದು ನೋಡಿ, ಕುಡಿದು ನೋಡಿ ಹೇಗಿದೆ ಕಾಫಿ. ಹೇಗಿದೆ, ಚೆನ್ನಾಗಿದೆಯಾ, ಸರಿ ಮಾಡ್ಬಿಟ್ಟಿದ್ದೀರಾ? ನಮ್ಮ ಕಾಫಿ ಡೇ ಟೀಮ್ಸ್ ಥ್ಯಾಂಕ್ ಯು. 9 ಗಂಟೆ ಆಯಿತು, ಈಗ ರಾತ್ರಿ 9 ಗಂಟೆ. ನನ್ನ ಕೊಲೀಗ್ ಬೆಳಗಾವಿ ಡಿಸ್ಟ್ರಿಕ್ಟ್ ಅಥಣಿಯಿಂದ ಬಂದಿದ್ದರು ಅಂತ ನಿಮಗೆ ಬೆಳಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ, ವಾಟ್ಸಪ್ ಸ್ಟೇಟಸಲ್ಲೂ ನೋಡಿದಿರಿ. ಸೊ ಇವಾಗ ಅವರು 10 ಗಂಟೆಗೆ ಹೊರಡೋ ಟೈಮ್ ಬಂತು, ನಾಳೆ ಕೇಸ್ಗೆ ಅವ್ರಿಗೂ ಹೊರಡಬೇಕಾಗಿತ್ತು. ಸೊ ಇವತ್ತಿನ ಅವರ ಜರ್ನಿ, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆ ಟೈಮ್ ಪಾಸ್ ಆಯಿತು, ಏನೇನು ಮಾಡಿದ್ರು ಅನ್ನೋದನ್ನ ನೀವು ಅವ್ರ ಬಾಯಲ್ಲೇ ಕೇಳಿ. ಹಲೋ ಬಸವರಾಜ್, ಶೇರ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ. ನೀವು ಇವತ್ತು ಏನೇನು ಮಾಡಿದ್ರಿ, ಹೇಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಏನು ಯೂಸ್ ಆಯಿತು ಅನ್ನೋದನ್ನು ನಿಮ್ಮ ಬಾಯಲ್ಲಿ ಹೇಳಿ. ಎಲ್ಲರಿಗೂ ಶುಭ ಸಂಜೆ, ಶುಭ ರಾತ್ರಿನ ಸಂಜೆ ಆಗೋಯ್ತು. ಇವತ್ತಿನ ದಿನ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಅನಿಲ್ ಸರ್ ಅವರೊಂದಿಗೆ ಇವತ್ತಿನ ದಿನ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಏಕೆಂದರೆ ಅಷ್ಟೊಂದು ಕಲಿಯುವುದು, ಅಷ್ಟೊಂದು ಕ್ಲೈಂಟ್ಗಳವರೊಂದಿಗೆ ಬರುವುದು, ಕ್ಲೈಂಟು ಅವರೊಂದಿಗೆ ಚರ್ಚೆ ಮಾಡುವುದು, ಇದ್ರಗಳ ಮಧ್ಯೆ ನಂದು ಕೂಡ ಅವ್ರದ ಅನುಭವಗಳೊಂದಿಗೆ ಇವತ್ತಿನ ದಿನ ಸಾಗಿತ್ತು. ಅದೇ ರೀತಿಯಾಗಿ ಇವತ್ತಿನ ದಿನ ಯಾವ ರೀತಿ ಹೆಣ್ಮಕ್ಕಳು ಯಾವ ರೀತಿ ಮೇಂಟೆನೆನ್ಸ್ ಪಡೆಯಬೇಕು ಮತ್ತು ಏನೂ ಅದರ್ ಸೈಡ್ ಡಾಕ್ಯುಮೆಂಟ್ ಇರಲಿಲ್ಲ ಅಂದ್ರೂ ಯಾವ ರೀತಿ ಮೇಂಟೆನೆನ್ಸ್ ತೊಗೋಬೇಕು ಮತ್ತು ಯಾವ ರೀತಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕು ಎಂಬುದರ ಅಗಾಧವಾದ ಜ್ಞಾನವನ್ನು ನನ್ನೊಂದಿಗೆ ಹಂಚಿ ಮತ್ತು ನನಗೆ ಸಾಕಷ್ಟು ಪ್ರಕರಣಗಳನ್ನು ಅಧ್ಯಯನಿಸಿ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅವು ನಿಮಗೆ ತೋರಿಸ್ಬೋದು. ನಾನು ಇಲ್ಲಿ ನೋಡಿ, ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಈ ಕೋರ್ಟ್ಗಳಲ್ಲಿ ಸಿವಿಲ್ ಕೇಸ್ನಲ್ಲಿ ನಾವು ಯಾವುದಾದ್ರೂ ಒಂದು ಆಯೆ ಆಗಲಿ ಪೆಟಿಷನ್ ಪ್ಲೇಂಟ್ ಅಮೆಂಡ್ಮೆಂಟ್ ಮಾಡುವ ರೀತಿ ಒಂದು ಆಯೆ ಹಾಕ್ಕೊಂಡು ತದನಂತರ ಅಮೆಂಡ್ಮೆಂಟ್ಗೆ ಆಯೆ ಹಾಕ್ಕೊಂಡು ಪರ್ಮಿಷನ್ ತೊಗೊಂಡು ಅಂತ ನಂತರ ಪ್ಲೇಂಟ್ ಅಮೆಂಡ್ಮೆಂಟ್ ಮಾಡಬೇಕಾಗಿತ್ತು. ಆದರೆ ಕ್ರಿಮಿನಲ್ನಲ್ಲಿ ಒಂದು ಮೆಮೊ ಕೊಟ್ಟರೆ ಅಮೆಂಡ್ಮೆಂಟ್ ಮಾಡುವಂಥ ಚಾನ್ಸಸ್ ಇದೆ ಅಂತ ತಿಳಿಸ್ಕೊಟ್ಟವರು ಸರ್, ಅವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಾಕಷ್ಟು ಪರಿಶ್ರಮದಿಂದ ಎಲ್ಲ ರೆಡಿ ಮಾಡಿ ಮತ್ತು ಜೆರಾಕ್ಸ್ಗಳನ್ನು ಮಾಡಿ
ಮತ್ತು ಕಾಫಿ ಸರ್ವ್ ಮಾಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ ನನಗೆ. ನಾನು 25ನೇ ತಾರೀಕು ಹೋಗಿ ನಾನು ಎಲ್ಲ ಅಲ್ಲಿ ಹಾಕಿ ಅವ್ರು ಹೇಳಿದ ಪ್ರಕಾರನೇ ಮಾಡಿ ಸೌಜನ್ಯಗೆ ಒಂದು ರೀತಿ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಆಗ್ತೀವಿ ತನ್ನೊಂದು ಒಂದು ಭಾವ ಅಂತ ಹೇಳ್ಕೊತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಬಸವರಾಜ್. ಥ್ಯಾಂಕ್ ಯು ಅಷ್ಟೇ. ಸೊ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ತಾ ಇರಿ, ಹೋಗಿ ಬನ್ನಿ. ಸೊ ಚಾನ್ಸ್ ಕ್ಲೈಂಟ್ಗಳು ಕೊಟ್ಟಾಗ ನಮ್ಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ನಾವು ಜೂನಿಯರ್ಸ್ ಆಗಿದ್ದಾಗ ಇದೇ ಥರ ಮಾಡಿ ಕಲ್ತಿದ್ದೀವಿ. ನೀವುಗಳು ಇದೇ ರೀತಿ ಇಂಟ್ರೆಸ್ಟ್ ತೊಗೊಂಡು ಮಾಡಿ ಕಲಿತು ಪ್ರೊಫೆಷನಲ್ಲಿ ಮುಂದಕ್ಕೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನೀವೇನಾದರೂ ಹೇಳೋದಿದೆಯಾ? ಈ ಅನಿಲ್ ಸರ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ನಿಮ್ಮ ಇಚ್ಛಾಶಕ್ತಿ ಅನುಸಾರವಾಗಿ ನಿಮ್ಮ ಹಿತಾಸಕ್ತಿಗಾಗಿ ಅವರು ಯಾವಾಗಲೂ ನಿಮಗೋಸ್ಕರ ಇರ್ತಾರೆ. ನಿಮಗೆ ಯಾವುದೇ ಲೀಗಲ್ ಅಲರ್ಟ್ ಆಗಬೇಕಾದ್ರೆ ಅನಿಲ್ ಸರ್ ಯಾವಾಗಲೂ ಸದಾ ಸಿದ್ಧವಾಗಿರ್ತಾರೆ ಅನ್ನುವಂದು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕೊಲೀಗ್ ಏನು ಮಾತಾಡಿದ್ರು ಅಂತ. ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ನಿಯತ್ತಾಗಿದ್ದರೆ, ಮರ್ಕ್ಯೂರಿ ಥರ ಕೆಲಸ ಮಾಡಿದ್ರೆ ಕ್ಲೈಂಟ್ಸು ನಮ್ಮ ಹತ್ರ ಉಳ್ಕೋತಾರೆ, ಕೊಲೀಗ್ಸು ನಮ್ಮ ಜೊತೆ ಇರ್ತಾರೆ. 600-700 ಕಿಲೋಮೀಟ್ರಿಂದ ಕ್ಲೈಂಟ್ಸು ಆಗಲಿ ಅಥವಾ ಕೊಲೀಗ್ಸ್ ಆಗಲಿ ಬರ್ತಾರೆ, ಮೀಟ್ ಮಾಡ್ತಾರೆ, ಹೋಗ್ತಾರೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ, ಬ್ಲೆಸ್ಡ್ ಬೈ ಗಾಡ್. ಇದೇ ರೀತಿ ನಿಮ್ಮೆಲ್ಲರ ವಿಶ್ವಾಸ ನನ್ನ ಮೇಲೆ, ನನ್ನ ಚಾನೆಲ್ ಮೇಲೆ ಇರಲಿ. ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ವಂದನೆಗಳು, ನಮಸ್ಕಾರ.